ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಹೊನ್ನೆಕೆರೆ ಗ್ರಾಮದಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ಪ್ರತಿದಿನ ಸಂಜೆ ಶಿವತತ್ವ ಪ್ರಸಾರ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಸ್ಥಳೀಯರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇಂದು ಸಂಜೆ ನಡೆದ ಎರಡನೇ ವರ್ಷದ ಶಿವತತ್ವ ಪ್ರಸಾರದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸಹೋದರಿ ಪವಿತ್ರರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನವ ಜೀವಿಯ ಸೃಷ್ಟಿ ಹಾಗೂ ಅದರೊಳಗಿನ ಆತ್ಮ ಮತ್ತು ಪರಮಾತ್ಮನ ಕುರಿತು ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಉಪನ್ಯಾಸ ನೀಡಿದರು. ಹೊನ್ನೆಕೆರೆ ಗ್ರಾಮದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ಎರಡನೇ ವರ್ಷದ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಎಲ್ಲ ಹೊಸದುರ್ಗ ಹಾಗೂ ಹೊನ್ನೆಕೆರೆ ಗ್ರಾಮಸ್ಥರೆಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಜೀವನದಲ್ಲಿ ತಾವೆಲ್ಲವನ್ನೂ ನೋಡಿರಬಹುದು, ಕೇಳಿರಬಹುದು, ಮಾಡಿರಬಹುದು. ಆದರೆ ಸತ್ಯ ಅನ್ವೇಷಣ ಕೇವಲ ಆಧ್ಯಾತ್ಮಿಕತೆಯಲ್ಲಿ ಮಾತ್ರ ಸಿಗುತ್ತೆ. ನಾವೆಲ್ಲ ಈಗ ವಿಜ್ಞಾನದ ಜಗತ್ತಲ್ಲಿ ಜೀವಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ನಾ ಈ ವಿಜ್ಞಾನ ಹುಟ್ಟಿಕೊಂಡು ಕೇವಲ 100 ವರ್ಷ ಆಗಿದೆ. 100 ವರ್ಷ, ಅದರ ಹಿಂದೆ ವಿಜ್ಞಾನ ಇದ್ದಿಲ್ಲ. ಇವತ್ತು ಮನುಷ್ಯ ಪಕ್ಷಿಯನ್ನು ನೋಡಿ, ಹಾರುತ್ತಾ ಇರುವ ಪಕ್ಷಿಯನ್ನು ನೋಡಿ ವಿಮಾನವನ್ನ ಕಂಡಿಡಿದ, ವಿಮಾನದಲ್ಲಿ ಹಾರಾಡುತ್ತಾ ಇದ್ದಾನೀಗ. ನೀರಲ್ಲಿ ಈಜುವಂತ ಮೀನನ್ನ ನೋಡಿ ಶಿಪ್ ಹಡಗು ಶಿಪ್ಪು ಕಂಡಿಡಿದ, ನೀರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲೂ ಇರುವಂತಹ ದೃಶ್ಯಗಳನ್ನ ನಿಮ್ಮ ಮನೆಯಲ್ಲೇ ನೀವು ಕುಳಿತಿದ್ದ ಕಡೆನೆ ನೋಡುವಂತಹ ದೂರದರ್ಶನ್ ಟಿವಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ದೂರದರ್ಶನ್ ಹಳೆ ಶಬ್ದಗಳು ನೆನಪಾಗಲ್ಲ, ಹೌದಲ್ಲ? ಎಲ್ಲೆಲ್ಲೋ ನಡೆತಕ್ಕಂತ ದೃಶ್ಯಗಳನ್ನ ಮನೆಯಲ್ಲೇ ಕುಳಿತು ನೋಡುವಂತಹ ದೂರದರ್ಶನ್ ಟಿವಿ ಅಂತ ಮಾಡಿಕೊಂಡಿದ್ದಾನೆ. ಟರ್ಕಿಯಲ್ಲಿ ಭೂಕಂಪ ಆದ್ರೂ ಮನೆಯಲ್ಲಿ ನೋಡಿದಿರಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ರಾಜಕೀಯ ನಡೀತಾ ಉಂಟು ಅದನ್ನ ಮನೆಯಲ್ಲಿ ಕುಂತು ನೋಡ್ತೀರಿ. ಎಲ್ಲಿ ಅತ್ಯಾಚಾರ ನಡೆಯುತ್ತೋ ನೋಡ್ತೀರಿ. ಇವತ್ತು ಮೀಡಿಯಾದವರು ಏನ್ ಮಾಡ್ತಾ ಇದಾರೆ, ತಮಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೋ ಇರುವಂತ ನಡೀತಾ ಇರುವಂತ ತರ್ಕಿಯಲ್ಲಿ ಭೂಕಂಪ ಆದ್ರೆ ಮನೆಯಲ್ಲಿ ಕುಂತು ನೋಡಿದ್ದೀರಿ. ನೋಡಿದ್ರೆ ಎಲ್ಲ ತಾವು ಎಷ್ಟೆಲ್ಲ ಅನಾಹುತ ಆಗಿದೆ ಅಂತ. ವಿಜ್ಞಾನ ಎಷ್ಟು ಸೌಲಭ್ಯ ಕೊಟ್ಟಿದೆ, ಹಾಗೆ ಎಲ್ಲೆಲ್ಲೂ ಇರುವಂತ ಶಬ್ದಗಳನ್ನು ಕೇಳುವಂತಹ ದೂರವಾಣಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಮೊಬೈಲ್ ಟೆಲಿಫೋನ್ ಕಂಡಿಡಿದ್ದಾರೆ. ಈಗಿನ ಮಕ್ಕಳೆಲ್ಲ ಎಷ್ಟೋ ಮಕ್ಕಳು ಈಗ ವಿದೇಶದಲ್ಲಿ ಇರ್ಬೇಕು, ಕಮ್ಯುನಿಕೇಶನ್ ಹೆಂಗಾಗುತ್ತೆ ಮೊಬೈಲ್ ತ್ರೂ, ಹೌದಲ್ಲ? ಇಷ್ಟಕ್ಕೆ ಸಾಕಿಲ್ಲ, ಇಷ್ಟೇ ಸಾಲಿಲ್ಲ. ಆಕಾಶಕ್ಕಿಂತ ಮೇಲೆ ಹೋಗುವಂತಹ ರಾಕೆಟ್ ಅನ್ನ ಕಂಡಿಡ್ಬಿಟ್ಟಿದ್ದಾರೆ. ಹೋಗ್ತಾ ಇದಾರಿಲ್ಲ ಆಕಾಶಕ್ಕಿಂತ ಮೇಲೆ ಸ್ಪೇಸ್ ನಲ್ಲಿ. ಎಂತೆಲ್ಲ ವಿಜ್ಞಾನದ ಸಾಧನಗಳಿದ್ದಾವೆ, ಅದಕ್ಕೂ ಅಲ್ಲಿಗೂ ನಿಂತಿಲ್ಲ. ಇವತ್ತು ನಾವು ಯಾವ ಬೆಳಕಲ್ಲಿ ಕುಂತೀವಿ, ವಿಜ್ಞಾನದ ಬೆಳಕಲ್ಲಿ ಕುಂತೀವಿ ಅನುಭವ ಆಗ್ತಾ ಇದೆ. ನಾ
ಥಾಮಸ್ ಆಲ್ವಾ ಎಡಿಸನ್ ಈ ಒಂದು ಬೆಳಕನ್ನ ಕಂಡಿಡಿದಾನೆ ಸೋ ಇವತ್ತು ನಾವು ರಾತ್ರಿ ಆದರೂ ಬೆಳಕಲ್ಲಿ ಜೀವನ ಮಾಡ್ತಾ ಇದ್ದೀವಿ ಮನುಷ್ಯನ ಮನಸ್ಸಿಗಿಂತ ವೇಗವಾಗಿ ನಡೆಯುತ್ತಿರುವಂತ ಒಂದು ಯಂತ್ರ ಕಂಡಿಡಿದಾನೆ ಅದೇ ಯಾವುದು ಅಂದ್ರೆ ಕಂಪ್ಯೂಟರ್ ಕಂಪ್ಯೂಟರ್ ಅನ್ನ ತನ್ನ ಹಸ್ತಗತ ಮಾಡಿಕೊಂಡಿದ್ದಾನೆ ಹಿಂದೆ ಹಿರಿಯರಿಗೆ ಗೊತ್ತಿರಬೇಕು ಹಾಡುಗಳು ಕೇಳಬೇಕಂದ್ರೆ ಟೇಪ್ ರೆಕಾರ್ಡ್ ನಲ್ಲಿ ನಾವು ಚಿಕ್ಕವರಿದ್ದಾಗ ಆರು ಹಾಡು ಕೇಳ್ತಿದ್ವಿ ಅಷ್ಟೇ ಒಂದ್ ಕಡೆ ಹಾಡು ಇನ್ನೊಂದ್ ಕಡೆ ಆರು ಹಾಡು ಅದ್ ಮತ್ತೇನ್ ಮಾಡ್ಬೇಕು ತೆರೆದು ಸಾಕಬೇಕು ಹೌದಲ್ಲ ಮತ್ತೆ ಇನ್ನೊಂದು ಕ್ಯಾಸೆಟ್ ಬೇಕಂದ್ರೆ ಇನ್ನೊಂದು ಹಾಕಬೇಕು ಈಗ ಒಂದು ಚಿಪ್ ನಲ್ಲಿ ಸಾವಿರಾರು ಹಾಡುಗಳನ್ನ ನಾವು ಅಟ್ ಎ ಟೈಮ್ ಏನ್ ಮಾಡ್ಬೋದು ಕೇಳ್ಬೋದು ಅಂದ್ರೆ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ವಿಜ್ಞಾನ ಈ ಮೂರು ವರ್ಷಗಳಲ್ಲಿ ಬರ್ತಾ 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 ಸೂಕ್ಷ್ಮ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದೇನೋ ಗೊತ್ತಿಲ್ಲ ಹೇಳ್ತೀನಿ ನೋಡ್ರಿ ಫಸ್ಟ್ ಕಂಪ್ಯೂಟರ್ ಕಂಡಿಡಿದಾಗ 25 to 28 ಇಯರ್ಸ್ ಏನೋ 30 ಇಯರ್ಸ್ ಆಗಿದೆ 30 ವರ್ಷ ಆಗಿದೆ ಎಷ್ಟು ದೊಡ್ಡ ಸೈಜ್ ಕಂಪ್ಯೂಟರ್ ಇತ್ತು ಅಂದ್ರೆ ಆ ಕಂಬದಿಂದ ಈ ಕಂಬ ಇಷ್ಟು ದೊಡ್ಡ ಸೈಜ್ ಕಂಪ್ಯೂಟರ್ ಇತ್ತವಾಗ ಈಗ ಕೈಯಲ್ಲೇ ಜೋಬಿಯಲ್ಲೇ ಹಿಡ್ಕೊಂಡು ಹೋಗುವಷ್ಟು ಟ್ಯಾಬ್ ಅಂತ ಕಂಪ್ಯೂಟರ್ ಅಂತ ಸಾಕಷ್ಟು ಸಣ್ಣ ಸಣ್ಣ ಬಂದ್ಬಿಟ್ಟಿದ್ದಾವೆ ಅಂದ್ರೆ ಏನಾಗ್ತಾ ಇದೆ ವಿಜ್ಞಾನ ಸೂಕ್ಷ್ಮ 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 ಆಗ್ತಾ ಇದೆ ಆದರೆ ಮನುಷ್ಯ ಸೂಕ್ಷ್ಮ ಆಗ್ತಾ ಇಲ್ಲ ಇನ್ನ ನಾವು ದಡ್ಡ 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 ಆಗ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೂ ನಮಗೆ ಸುಖ ಎಲ್ಲಿದೆ ಗೊತ್ತಿಲ್ಲ ಶಾಂತಿ ಎಲ್ಲಿದೆ ಗೊತ್ತಿದೆ ಆನಂದ ಎಲ್ಲಿ ಅಂತಲೂ ಗೊತ್ತಿಲ್ಲ ಎಲ್ಲಿ ನೋಡ್ತಾ ಇದ್ದೀವಿ ಬಾಹ್ಯ ಜಗತ್ತಲ್ಲೇ ನಾವು ಅವು ಸಿಗುತ್ತೆ ಅಂತ ಹುಡುಕಾಡ್ತಾ ಇದ್ವಿ ವಿಜ್ಞಾನ ಹುಟ್ಟೋಕ್ಕಿಂತ ಮುಂಚೆ ಹಿರಿಯರು ಖುಷಿಯಿಂದ ಇದ್ರ ಇಲ್ಲ ಆನಂದದಿಂದ ಇದ್ರ ಇಲ್ಲ ಆರೋಗ್ಯವಂತ ಇದ್ರ ಇಲ್ಲ ಜೈನ ಧರ್ಮದ ಸ್ಥಾಪಕರು ಮಹಾವೀರ್ ತೀರ್ಥಂಕರು ಹೇಳಿದ್ರೆ ಜ್ಯೋತಿ ಸ್ವರೂಪ ಅರಿಹಂತ್ ಅವನಿಗೆ ಅಂತ್ಯವಿಲ್ಲ ಹೌದು ಹುಟ್ಟೋ ಇಲ್ಲ ಅಂದ್ರೆ ಸಾವು ಇಲ್ಲ ಅಂತ್ಯವಿಲ್ಲದವನು ಅಂತ ಹೇಳಿದ್ರು ನಂತರ ಬಸವಣ್ಣನವರು 17ನೇ ಶತಮಾನದಲ್ಲಿ ದೇವನೊಬ್ಬ ನಾಮ ಹಲವು ಭಗವಂತ ಒಬ್ಬನೇ ಜಗತ್ತಿಗೆ ಹೆಸರು ಹಲವಾರು ನಾವು ವಿಧ ವಿಧವಾಗಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದ್ರು ದೇವನೊಬ್ಬ ನಾಮ ಹಲವು ಅಂದ್ರೆ ಅದೇ ರೀತಿ ನಾವು ನೋಡಿದ್ರು ಇಬ್ರಾಹಿಂ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಿದ್ರು ಮೊಹಮ್ಮದ್ ಪೈಗಂಬರ್ ಮುಸ್ಲಿಂ ಧರ್ಮವನ್ನ ಸ್ಥಾಪನೆ ಅವರು ಸಹ ಏನ್ ಹೇಳಿದ್ರು ಅಲಾಯಕ ನೂರು ಅಲ್ಲ ಏಕ್ ನೂರ್ ನೂರ್ ಅಂದ್ರೆ ಬೆಳಕು ಉರ್ದು ಭಾಷೆ ಅಲ್ಲ ಅಂದ್ರೆ ಭಗವಂತ ನೂರ್ ಅಂದ್ರೆ ಬೆಳಕು ಲಾ ಇಲ್ಲಲ್ಲಾಹೋ ಇಲ್ಲಲ್ಲಾಹೋ ಅಲ್ಲಾಹೋ ಅಕ್ಬರ್ ಅಂತ ಅಲ್ಲಾಗಿಂತ ಶ್ರೇಷ್ಠವಾಗಿರೋ ಬೇರೆ ಯಾರೂ ಇಲ್ಲ ಹೌದು ಭಗವಂತನಿಗಿಂತ ಮೇಲ್ಪಟ್ಟಿರೋರು ಬೇರೆ ಯಾರೂ ಇಲ್ಲ ಬಹಳ ಒಂದು ಎರಡು ಶಬ್ದಗಳಿದೆ ಕುರಾನ್ ನಲ್ಲಿ ಕುದುಕೋ ಜಾಂಗ್ ಎಸ್ಸಿ ಕುದಾಕೋ ಜಾಂಗ್ ಸತ್ತೇ ಅಂತ ಹೇಳಿದ್ರು ನಿನ್ನನ್ನ ನೀನ್ ಯಾರು ಅಂತ ಅರಿತುಕೊಂಡಾಗ ಮಾತ್ರ ಕುದಾ ಭಗವಂತನನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಎರಡನೇ ಲೈನ್ ಹೇಳಿದ್ರು ಕುದುಕೋ ರೂಹ್ ಸಮಜ್ಕೆ ಕುದಾಕೋ ನೂರ್ ಸಮಜ್ಕೆ ಯಾರ ಕರ್ನ ಕುದುಕೋ ರೂಹ್ ಅಂದ್ರೆ ಉರ್ದು ಭಾಷೆಯಲ್ಲಿ ಆತ್ಮಕ್ಕೆ ರೂಹ್ ಅಂತಾರೆ ಉರ್ದು ಭಾಷೆಯಲ್ಲಿ ಜ್ಯೋತಿಗೆ ನೂರ್ ಅಂತಾರೆ ಬೆಳಕಿಗೆ ನೂರ್ ಅಂತಾರೆ ಕುದುಕೋ ರೂ ಸಮಜ್ಕೆ ಕುದಾಕೋ ನೂರ್ ಸಮಜ್ಕೆ ಯಾರ ಕರ್ನ ಅಂತಾರೆ ಎಂತ ವಿಚಿತ್ರ ನೋಡ ಅದ್ರೊಳಗೆ ಅವರು ಹೇಳಿದ್ದು ನೂರ್ ಬೆಳಕಿಗೆ ಅಲ್ಲ ಅಂತ ಕರೆದ್ರು ಆಮೇಲೆ ಜೀಸಸ್ ಕ್ರೈಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದಿತ್ತು ಗಾಡ್ ಈಸ್ ಲೈಟ್ ಗಾಡ್ ಈಸ್ ವರ್ನ್ ಐ ಆಮ್ ದ ಸನ್ ಆಫ್ ಗಾಡ್ ಐ ಆಮ್ ದ ಮೆಸೆಂಜರ್ ಆಫ್ ಗಾಡ್ ಹೌದಾ ಗಾಡ್ ಈಸ್ ಲೈಟ್ ಭಗವಂತ ಲೈಟ್ ಅಂದ್ರೆ ಜ್ಯೋತಿ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ಲೈಟ್ ಜ್ಯೋತಿ ಬೆಳಕು ಕೊಡೋದು ಲೈಟು ಬೆಳಕು ಕೊಡೋದು ಗಾಡ್ ಈಸ್ ಒನ್ ಅಂತ ಭಗವಂತ ಒಬ್ಬನೇ ಅಂತ ಐ ಆಮ್ ದ ಸನ್ ಆಫ್ ಗಾಡ್ ನಾನು ಭಗವಂತನ ಮಗು ಅಂತ ಹೇಳಿದ್ರು ನಾನು ಭಗವಂತನ ದೂತ ಸಂದೇಶಕನಾಗಿದೆ ಐ ಆಮ್ ದ ಗಾಡ್ ಅಂತ ಜೀಸಸ್ ಎಲ್ಲಿ ಹೇಳಿಲ್ಲ ಅವರು ಆ ಬೆಳಕಿನ ಬಗ್ಗೆನೇ ಮಹತ್ವವನ್ನು ನೀಡಿದ್ರು ಇವರು 2000 ವರ್ಷಗಳಾಯ್ತು ಇವತ್ತು ನಾವು ತಾರೀಖು ಬರಿತಾ ಇದ್ದಾಳೆ 26/3/2023 ಇದು ಕ್ರಿಶಸ್ ಬಂದ ಮೇಲೆ ಜೀಸಸ್ ಬಂದ ಮೇಲೆ ಬರುವಂತದ್ದು ಆಫ್ಟರ್ ಕ್ರೈಸ್ಟ್ ಬಿಫೋರ್ ಕ್ರೈಸ್ಟ್ 3000 ವರ್ಷದ ಹಿಂದೆ ಸ್ವರ್ಗ ಇತ್ತು ಅಂತ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ ನಂತರ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪ ಕೇವಲ 500 ವರ್ಷಗಳಾಯ್ತು ಅಷ್ಟೇ
ಗುರು ನಾನಕ್ ಹೇಳ ಏಕೋಂಕಾರ ನಿರಾಕಾರ ಸತ್ ನಾಮ ಕರ್ತ ಪುರಖ ನಿರ್ಭವ ನಿರ್ವೇ ರಜನಿ ಸ್ವಯಂಭಂಗ ಸಚ್ ಜುಗ ಸಚ್ ಹೈವಿ ಸಚ್ ನಾನಕ್ ಹೋಸಿ ವಿ ಸಚ್ ಅಂತ ಹೇಳ್ತಾರೆ ಬಹಳ ಚಂದ ಹೇಳಿದ್ರೆ ಅಲ್ಲಿ ಹೋದಾಗ ಇದೇ ಹೇಳ್ತಾರೆ ಏಕೋಂಕಾರ ಏಕ್ ಅಂದ್ರೆ ಒಬ್ಬನು ಓಂ ಅಂದ್ರೆ ಅಹಂ ನಾನು ಆತ್ಮ ಈಶ್ವರ ಅಂದ್ರೆ ಒಡೆಯ ಒಬ್ಬನೇ ಇದ್ದಾನೆ ಏಕೋಂಕಾರ ನಿರಾಕಾರ ನಮ್ಮಾಗಿ ದೇಹದ ಆಕಾರ ಇಲ್ಲದ ಸತ್ ನಾಮ ಸತ್ಯ ಹೆಸರನ್ನು ಹೊಂದಿದವನು ಸೃಷ್ಟಿಕರ್ತನು ಕರ್ತಾಪೂರ್ವಕನು ನಿರ್ಭಯನು ವೈರ ರಹಿತನು ಆಸತ್ ಜುಗಾಸ ಚೈವಿ ಸಚ್ ಆದಿ ಮಧ್ಯ ಅಂತ್ಯ ಸತ್ಯ ಸ್ವರೂಪನು ನಾನಕ್ ಹೋಸಿ ಬಿ ಸಚ್ ನಾನಕ್ ಕೇಳಿದ್ದೆಲ್ಲ ಸತ್ಯ ಅಂತ ಹೇಳಿದರು ಕಾರ್ಯಕ್ರಮದ ಸಂಘಟಕರು ಸ್ಥಳೀಯರು ಹಾಗೂ ಕೀಬೋರ್ಡ್ ವಾದಕರಾದ ನಾಗರಾಜರವರು ಸಾರ್ವಜನಿಕರ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಹಕರಿಸಿದ ಸರ್ವರಿಗೂ ವಂದನೆ ತಿಳಿಸಿದರು ಎಲ್ಲ ಒಂದು ಮಾಡುವಂತ ಫಲ ಅಥವಾ ನಾವು ಮಾಡಿದಂತ ಪಾಪ ಕರ್ಮ ಪಾಪಕರ್ಮಗಳು ನಮ್ಮನ್ನ ಇವತ್ತಿನಿಂದ ಆ ಮಾತನ್ನ ಕೇಳಿದ್ರೆ ನಮಗೆ ಆ ಪವಿತ್ರಕ ಎನ್ನುವಂತ ಆ ಶಬ್ದದಲ್ಲಿ ಇದೆ ನಾವೆಲ್ಲರೂ ಸಹ ಪವಿತ್ರರಾಗ್ತೀವಿ ಅಂತ ಒಂದು ಮಹಿಮಾ ಪುರುಷರು ಅವರು ಯೋಗಿಗಳು ಆಗಿರ್ತಕ್ಕಂಥ ಪವಿತ್ರಕ್ಕನವರ ನಾಲ್ಕು ಮಾತುಗಳನ್ನು ನಾವು ಭಾಳಷ್ಟು ದಿವಸದಿಂದ ಹೋದ ವರ್ಷ ಕೇಳಿದ್ವಿ ಈಗಲೂ ಸಹ ಕೇಳೋಣ ಅಂತ ಅವರ ಮಾತನ್ನ ಕೇಳಲಿಕ್ಕೆ ನಾವು ಕಾತುರರಾಗಿ ಕಾಣ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ವೀಣಾ ಸುದರ್ಶನ್ ಮತ್ತು ತಂಡದವರಿಂದ ನಡೆದ ಭಕ್ತಿ ಸಂಗೀತ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಸ್ಥಳೀಯವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಗಿ ಟ್ರೇಡರ್ಸ್ ಕುಮಾರ್ ಗ್ರಾಮದ ಹಿರಿಯರು ಮಹಿಳೆಯರು ಸೇರಿದಂತೆ ಹಲವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ